ಈಗ ನಮಗೂ ಒಂದು ಸತಿ ಅಧಿಕಾರ ಕೊಟ್ಟು ನೋಡಿ ಅಂತ ನಾವು ಹೇಳ್ತೀವಿ. ನಮಗೂ ಎಂಎಲ್ಎ ಸೀಟ್ ಕೊಟ್ಟು ನಾವು ನಿಂತ್ಕೊಂಡು 25,000 ರೂಪಾಯಿ ಕಟ್ಟಬಹುದಲ್ವಾ? ಅವರವರ ಕಿತ್ತಾಕೊಂಡಿದ್ರೆ ಜನ ಏನು ಮಾಡ್ತಾರೆ? ಸರ್ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ತಡೆ ಹಾಕಿದ್ದಾರೆ ಸ್ವಲ್ಪ ಜನ ಬಿಜೆಪಿ ಸರ್ಕಾರದಿಂದ. ಇಲ್ಲ ನಮಗೇನು ಬಂದಿಲ್ಲ ಸರ್, ನಮ್ಮದಷ್ಟು ಅವ ಇಲ್ಲ ಇಲ್ಲೆಲ್ಲ. ಇಲ್ಲಿ ಕರ್ನಾಟಕದಲ್ಲಂತೂ ಸತ್ಯ ಸುಳ್ಳು ಅದೆಲ್ಲ ಬರಕ್ಕೆ ಬಿಜೆಪಿ ಇಲ್ಲ ಜೆಡಿಎಸ್ ಫೈಟ್ ಇರುತ್ತೆ ಸರ್. ಮಾಡಬೇಕು, ಯಾರೇ ಬಂದರೂ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡಿಲ್ಲ. ನಾವು ಅವಲಿಂದಲೂ ವಾಜಪೇಯಿ ಕಾಲದಿಂದಲೂ ಬಿಜೆಪಿ, ಆದರೂ ಈಗ ಜೆಡಿಎಸ್ ಒಂದು ಓಟ ಅಧಿಕಾರ ಚಲಾವಣೆ ಮಾಡೇ ಮಾಡ್ತೀವಿ. ಅದು ನಮ್ಮ ಪ್ರಜಾಪ್ರಭುತ್ವ ಕೆಲಸ ಮಾಡಬೇಕು. ಇನ್ನೂ ಸ್ವಲ್ಪ ಮಾಡಬೇಕು, ಯಾಕಂದ್ರೆ ಅಧಿಕಾರ ಇರಲಿಲ್ಲ ಅವ್ರ ಕೈಯಲ್ಲಿ. ಯಾಕೆಂದ್ರೆ ಅವರು ರೈತರ ಬಗ್ಗೆ ನಿಂತ್ಕೊಂತಾರೆ ಮೈನ್, ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾರೆ ಮೈನ್. ಸರ್ ಮುಖ್ಯಮಂತ್ರಿ ನಮ್ಗೆ ಆಸೆ ಇರೋದು ಯಡಿಯೂರಪ್ಪ ಅವ್ರು ಮಾಡಲ್ವಲ್ಲ. ಒಳಗಡೆ ವೋಟರ್ಸ್ ಏನ್ ಮಾಡ್ತಾರೆ ಹತ್ರಕ್ಕೆ ಹೋದಾಗ ಅಂತ ಹೇಳಕ್ ಬರಲ್ಲ. ಬಿಜೆಪಿ ಮಾಡಿಲ್ಲ, ಬಿಜೆಪಿ ಬೇಡ, ಬಿಜೆಪಿ ಬೇಡ ನಮಗೆ. ಅವರಿಬ್ಬರು ಈ ತಡೆ ಡೌಟ್ ಆಯ್ತು ತಡೆನ. ಕುಮಾರಸ್ವಾಮಿ ಅಂತ ನಂಬರ್ ಒನ್ ಮುಖ್ಯಮಂತ್ರಿ. 224 ಎಂ ಎಲ್ ಎಗಳನ್ನು ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ತೂಗಕ್ಕಾಗಲ್ಲ. ಯೂತ್ ಯೂತಿಗೆ ಪವರ್ ಅಂದ್ರೆ ಕುಮಾರಸ್ವಾಮಿ ಸರ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಇನ್ನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಬಗಲಗುಂಟೆ ವಾರ್ಡ್ ನಲ್ಲಿ ನಾವಿದ್ದೀವಿ. ಬನ್ನಿ, ಇಲ್ಲಿನ ಸ್ಥಳೀಯರನ್ನ ಮಾತಾಡ್ತಾ ಇದ್ದೀವಿ ಸರ್. ನಮಸ್ತೆ, ನಿಮ್ಮ ಹೆಸರು ಸರ್? ಆಸಿಫ್ ಅಂತ. ಸರ್, ಈಗ ಇಲ್ಲಿ ಸ್ಥಳೀಯವಾಗಿ ಯಾರು ಸರ್ ಶಾಸಕರು, ಯಾವ ಪಕ್ಷ ಬಂದಿದೆ? ಜೆಡಿಎಸ್ ಮಂಜಣ್ಣ ಆರ್ಮದ. ಓಕೆ, ಈಗ ಮಂಜುನಾಥ್ ಅವರು ಏನಾದ್ರು ಕೆಲಸ ಮಾಡ್ತಾ ಇದಾರಾ ಇಲ್ಲ ಕ್ಷೇತ್ರದಲ್ಲಿ? ಯಾವ ರೀತಿ ಆಗ್ತಿದೆ ಸರ್? ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ತಡೆ ಹಾಕಿದ್ದಾರೆ ಸ್ವಲ್ಪ ಜನ. ಏನು ತಡೆ ಅಂತ ಹೇಳಿದ್ರೆ? ಕೆಲಸ ಮಾಡಕ್ ಬಿಡಲ್ಲ. ಯಾಕೆ? ಯಾಕೆ? ಅದೇನೇನೋ ಅವರವರಲ್ಲೇ ಗೊಂದಲ ಇರದೇ ಇರುತ್ತೆ. ಓಕೆ, ಆದ್ರೆ ಅಭಿವೃದ್ಧಿ ಆಗಿದೆ ನಿಮ್ಮ ಕ್ಷೇತ್ರ? ಆಗಿದೆ, ಆಗಿದೆ, ರೋಡ್ ಎಲ್ಲ ಇಂಪ್ರೂವ್ ಆಗಿದೆ, ಡೆವಲಪ್ ಆಗಿದೆ. ಇನ್ನು ಬಿಜೆಪಿ ಇಂದ 2 ಸಾರಿ ಆಯ್ಕೆ ಆಗಿರೋ ಮುಂಚೆ ಮುನಿರಾಜ್ ಅವರು, ಅವರು ಹೇಳ್ತಿದ್ರು ನಾವೇ ರೋಡ್ ಎಲ್ಲ ಮುಂಚೆ ಮಾಡಿದ್ದು, ಈಗೇನು ಮಾಡ್ತಾ ಇಲ್ಲ, ನೀವೇನು ಹೇಳ್ತೀರಾ? ಇಲ್ಲ ಇಲ್ಲ, ಇವ್ರು ಮಂಜಾಣ ಅವ್ರು ಬಂದ್ಮೇಲೆ ಮಾಡ್ತಾವ್ರೆ. ಕೊರೋನಾ ಬಂತು 2 ವರ್ಷ, ಹಂಗಾಗಿ ಕೆಲಸ ಮಾಡಕ್ ಸ್ವಲ್ಪ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ. ಸರ್ಕಾರ ಬಿಜೆಪಿನೇ ಐತೆ, ಇವ್ರಿಗೆಲ್ಲ ಚಾನ್ಸ್ ಕೊಟ್ರೆ ಮಾಡ್ತಾರೆ. ಈಗ ಬಿಜೆಪಿ ಸರ್ಕಾರದವರು ಈಗ ಇದೆ ಕೊರೋನಾ ಸಮಯದಲ್ಲೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೀವಿ, ಆಟೋ ಡ್ರೈವರ್ಗೆಲ್ಲ ನಾವು ದುಡ್ಡು ಹಾಕಿದೀವಿ. ಯಾರು? ಬಿಜೆಪಿ ಸರ್ಕಾರದಿಂದ? ಇಲ್ಲ, ನಮ್ಗೇನು ಬಂದಿಲ್ಲ ಸರ್. 3,000 ಹಾಕಿದೀವಿ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ಆಟೋ ಚಾಲಕರಿಗೂ. ಯಾರ್ಯಾರಿಗೆ ಹೋಗಿದೆ ಅದು ನಮಗಂತೂ ಗೊತ್ತಿಲ್ಲ, ನಮಗಂತೂ ಬಂದಿಲ್ಲ. ಸ್ಥಳೀಯ ಶಾಸಕರು ಏನಾದರೂ ಹೆಲ್ಪ್ ಮಾಡಿದ್ರಾ ಕರೋನಾ ಸಮಯದಲ್ಲಿ? ಮಾಡಿದ್ದಾರೆ, ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಅನುದಾನ ಮಾಡಿದ್ದಾರೆ ಕೆಲವು ಕಡೆ ಎಲ್ಲ. ಆಗಿದೆ, ಕೆಲಸಗಳೆಲ್ಲ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಏನಾದರೂ ಕಿಟ್ ಕೊಡೋದು ಏನಾದರೂ ಮಾಡಿದ್ರಾ? ಹಾಂ, ಮಾಡಿದ್ರಲ್ಲ ಸರ್, ಕಿಟ್ ಕೊಟ್ಟವ್ರು ಎಷ್ಟೋ ಜನಕ್ಕೆ ತರಕಾರಿ ಎಲ್ಲ ಹಂಚಿದ್ದಾರೆ ಬಡವ್ರಿಗೆಲ್ಲ, ಎಲ್ಲ ಪೈಪ್ ಲೈನ್ ರೋಡಾಗೆ ಎಷ್ಟೋ ಜನಕ್ಕೆ ಪಿಂಡಾಲ್ ಹಾಕ್ಸ್ಬಿಟ್ಟು ಕೊಟ್ಟಿದ್ದಾರೆ. ಮಾಡಿದ್ದಾರೆ, ಮಾಡಿದ್ದಾರೆ. ಹಾಗಾದ್ರೆ ಈ ಬಾರಿ ಯಾರು ಆಗ್ತಾರೆ ಇಲ್ಲಿ ಶಾಸಕರು? 100% ಮಂಜಣ್ಣನೇ. ಇನ್ನು ಬಿಜೆಪಿ ಅವರು ಕೂಡ ಫೈಟ್ ಕೊಡ್ತೀವಿ ಸರ್, ನಾವು ಗೆದ್ದೆ ಗೆಲ್ತೀವಿ ಇಲ್ಲಿ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ? ಅವ್ರ ಅಭಿವೃದ್ಧಿ ಅವ್ರವ್ರು ಮಾತಾಡ್ತಾರೆ. 100% ನಾವು ಜನರ ಸಂಖ್ಯೆ ನೋಡ್ತೀವಲ್ಲ, ಜನಸಂಖ್ಯೆ ಜೆಡಿಎಸ್ ಅಂತ ಪಕ್ಕ 100%. ಇನ್ನು ಕಾಂಗ್ರೆಸ್ ಅವರು 5 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ, ನಾವು ಕಾಂಗ್ರೆಸ್ ಬಾವುಟ ಆರಿಸ್ತೀವಿ ಅಂತವ್ರೆ, ನೀವೇನು ಹೇಳ್ತೀರಾ? ಕಾಂಗ್ರೆಸ್ ಎಲ್ಲ ಇಲ್ಲ ಸರ್, ಕಷ್ಟ ಇದೆ. ಮಂಜಾಣನೇ 100%. ಇನ್ನು ನಮ್ಮ ಆದ್ಮಿ ಪಾರ್ಟಿ ಡೆಲ್ಲಿಯಿಂದ ಬಂದಿದ್ದೀವಿ ಸರ್, ನಾವು ಕೂಡ ಏನೋ ಮಾಡ್ತೀವಿ ಅಂತ. ನಮ್ಮ ಆದ್ಮಿದ ಅಷ್ಟು ಅವ ಇಲ್ಲ ಇಲ್ಲಿ ಎಲ್ಲ. ಇಲ್ಲಿ ಕರ್ನಾಟಕದಲ್ಲಂತೂ ಸತ್ಯ ಸುಳ್ಳು ಅದೆಲ್ಲ ಬರಕ್ಕೆ ಜೆಡಿಎಸ್ ಬರುತ್ತೆ. ಏನಾದರೂ ಫೈಟಿಂಗ್ ಏನಾದರೂ ಫೈಟ್ ಆಗುತ್ತಾ ಇಲ್ಲಿ ಜೆಡಿಎಸ್? ಇಲ್ಲಿ ಅಮ್ಮ ಆದ್ಮಿದ ಆಗಲ್ಲ, ಬಿಜೆಪಿನ ಜೆಡಿಎಸ್ ಫೈಟ್ ಇರುತ್ತೆ. ಬಿಜೆಪಿಯಿಂದ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ, ಮುನಿರಾಜ್ ಅವರು ಮತ್ತು ಲೋಕೇಶ್ ಗೌಡರು. ಯಾರು ಸ್ವಲ್ಪ ಜನರಿಗೆ ಪರಿಚಯ, ಯಾರಿಗೆ ಕೊಟ್ಟರೆ ಜನ ಉತ್ತಮ ಅಂತಾರೆ? ಲೋಕೇಶ್ ಅಣ್ಣ ಅವರು ತುಂಬ ಕೆಲಸ ಮಾಡ್ತಾವ್ರೆ, ಅವ್ರಿಗೂ ಆದರೂ ಒಳ್ಳೆಯದೇ ಸೀಟು. ಅಲ್ಲ, ಮುನಿರಾಜ್ ಅವರು ಹಳೆ ಹುಲಿ, 2 ಸರಿ ಗೆದ್ದವ್ರೆ, ಅವರು ಜನರಿಗೆ ಪರಿಚಯ ಅಂತ ಹೇಳ್ತಾರೆ. ಇಲ್ಲ, ಕೆಲವು ಮುನಿರಾಜ್ ಅವರು ಮುಂದಿನ ನಡ್ಕೊಂಡಿಲ್ಲ, ತರ ಸರಿಯಾಗಿ ನಡ್ಕೊಂಡಿಲ್ಲ ಅವ್ರ ರೀತಿಗಳು. ಹಂಗಾಗಿ ಲೋಕೇಶ್ ಗೌಡ್ರೆ ಅವರೆಲ್ಲ ತುಂಬ ಚೆನ್ನಾಗಿ ಬೆರೆ ಕೊಡ್ತಾರೆ, ಪ್ರತಿಯೊಬ್ಬ ಮನುಷ್ಯರಿಗೆ ಬೆಲೆ ಕೊಡ್ತಾರೆ. ನಾವೆಲ್ಲ ಜೆಡಿಎಸ್ ಕಡೆನೆ. ಹೌದು. ಇನ್ನು ಮಂಜುನಾಥ್ ಅವ್ರು ಯಾವ ರೀತಿ ಇರ್ತಾರೆ ಜನರ ಜೊತೆ, ಸಿಗ್ತಾರೆ ಶಾಸಕರು? ಓ, ತುಂಬ ಖಂಡಿತ ಸಿಗ್ತಾರೆ, ಎಲ್ಲರಿಗೂ ಬೆಲೆ ಕೊಟ್ಟು ಮಾತಾಡ್ತಾರೆ. ಯಾರಾದರೂ ಹೋಗಲಿ ಕಷ್ಟ ಸುಖ ಅಂತ ಹೆಲ್ಪ್ ಮಾಡ್ತಾರೆ. ಹೋದರೆ ಮನೆ ಹತ್ರ ಸಿಗ್ತಾರೆ ಶಾಸಕರು? ಖಂಡಿತ ಸಿಗ್ತಾರೆ. 2023ಕ್ಕೆ ದಾಸನಹಳ್ಳಿ ವಿಧಾನಸಭಾ ಕ್ಷೇತ್ರ MLA ಮಂಜುನಾಥ್. ಎಸ್, ಇನ್ನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಬಗಲಗುಂಟೆ ವಾರ್ಡ್ನಲ್ಲಿ ನಾವು ಸ್ಥಳೀಯರನ್ನ ಮಾತಾಡ್ತಾ ಇದ್ದೀವಿ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಸತೀಶ್ ಅಂತ ಹೇಳ್ಬಿಟ್ಟು. ಎಷ್ಟು ವರ್ಷದಿಂದ ಇಲ್ಲಿ ಸರ್? 14 ವರ್ಷದಿಂದ ಇದ್ದೀನಿ. 14 ವರ್ಷ. ಸೊ MLAಗಳು ಚೇಂಜ್ ಆಗ್ತಾ ಇದ್ದಾರೆ, ಕ್ಷೇತ್ರ ಇಂಪ್ರೂವ್ ಆಗಿದೆಯಾ, ಅದೇ ರೀತಿ ಇದೆಯಾ, ಏನು ಹೇಳ್ತೀರಾ? ಸರ್ ಮಾಡಬೇಕು, ಯಾರೇ ಬಂದರೂ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡಿಲ್ಲ. ನಾವು ಅವಲಿಂದಲೂ ವಾಜಪೇಯಿ ಕಾಲದಿಂದಲೂ ಬಿಜೆಪಿ, ಆದರೂ ಈಗ ಜೆಡಿಎಸ್. ಯಾಕೆ ಸರ್ ಬಿಜೆಪಿ? MP ಮಾತ್ರ ಮೋದಿ, MLA ಮಾತ್ರ ಅಭ್ಯರ್ಥಿ ಮೇಲೆ ಡಿಪೆಂಡ್.
ಹೌದು ಸರ್. ಯಾರು ಇಲ್ಲಿನ ಅಭ್ಯರ್ಥಿ ಏನು ಯಾರು ಗೆಲ್ತಾರೆ ನಿಮಗೆ? ಮತ್ತೆ ಮಂಜಣ್ಣ. ಮಂಜಣ್ಣ ಬಿಜೆಪಿ ಕಟ್ಟ ಅಭಿಮಾನಿ ನೀವು ಜೆ ಡಿ ಎಸ್ ಅಂದ್ರೆ ಹೆಂಗೆ ಸರ್? ಅದು ಪಕ್ಷ ಮೇಲೆ ಡಿಪೆಂಡ್ ಆಗಿರಲ್ಲ, ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವತ್ತು ಕೆಲಸ ಮಾಡೋರು ಬೇಕು, ಸೌಜನ್ಯದಿಂದ ಮಾತಾಡೋರು ಬೇಕು. ಒಳ್ಳೆ ವ್ಯಕ್ತಿಗೆ ಅಭ್ಯರ್ಥಿ ಅಂತ ನಾವು ಓಟ್ ಹಾಕೋದು ನಮ್ದು ಒಂದು ಸಂವಿಧಾನದ ಇರೋದು. ಒಂದು ಓಟು ಅಧಿಕಾರ ಚಲಾವಣೆ ಮಾಡೇ ಮಾಡ್ತೀವಿ, ಅದು ನಮ್ಮ ಪ್ರಜಾಪ್ರಭುತ್ವ. ಇನ್ನು ದಾಸರಳ್ಳಿಯಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾರು ತುಂಬಾ ಚೆನ್ನಾಗಿ ಜನರ ಜೊತೆ ಸ್ಪಂದಿಸ್ತಾರೆ? ಇಲ್ಲ, ಮಂಜಣ್ಣ ಸ್ಪಂದಿಸ್ತಾರೆ, ಕೆಲಸ ಮಾಡಬೇಕು, ಇನ್ನೊಂದು ಸ್ವಲ್ಪ ಮಾಡಬೇಕು. ಯಾಕಂದ್ರೆ ಅಧಿಕಾರ ಇರಲಿಲ್ಲ ಅವ್ರ ಕೈಯಲ್ಲಿ, ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಬಹುದು ಅಂತ ಭರವಸೆ ನಮಗಿದೆ. ಈಗ 5 ವರ್ಷ 2018 ಎಂ ಎಲ್ ಎ ಆದ್ರೂ ಮಾಡ್ತಾ ಇದ್ದಾರೆ ಕೆಲಸ? ಪರವಾಗಿಲ್ಲ, ಮಾಡಿದ್ದಾರೆ. ಅದು ಅಧಿಕಾರದಾಗ ಇಲ್ಲ ಅಂದ್ರೂ ಮಾಡಿದ್ದಾರೆ. ಈ ಬಾರಿ ಬಂದ್ರೆ ಮಾಡಬಹುದು, ಮಾಡ್ತಾರೆ. ಮತ್ತೆ ಮಂಜಣ್ಣ. ಇನ್ನು ಸೆಂಟ್ರಲ್ ಅಲ್ಲಿ ಬಿಜೆಪಿ ಇದೆ, ಮೋದಿ ಅಲ್ಲ ಏನಾದ್ರೂ ಇಲ್ಲಿ ಹೊಡಿಯತ್ತಾ ಇಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಹೇಳಕ್ಕಾಗಲ್ಲ ಸರ್. ಆದ್ರೂ ಮನ್ಸ ಮೂರ್ತಿ ಬಿಜೆಪಿನೇ ಇರೋದು, ಆದ್ರೆ ಇಲ್ಲಿ ಜೆ ಡಿ ಎಸ್ ಬೇಕು ಅಂತ. ಇನ್ನು ಸ್ಥಳೀಯವಾಗಿ ಜೆ ಡಿ ಎಸ್ ಬೇಕು ಅಂತ ಹೇಳಿದ್ರೆ, ನಾನು ರಾಜ್ಯದ ಮಟ್ಟಕ್ಕೆ ಮಾತಾಡೋದಾದ್ರೆ ಕರ್ನಾಟಕ ರಾಜ್ಯಕ್ಕೆ ಸಿಎಂ ಅಭ್ಯರ್ಥಿ ರೇಸ್ ಅಲ್ಲಿ ನಡೆದಾದ್ರೆ ಕಾಂಗ್ರೆಸ್ ನಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ, ಬಿಜೆಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರೋ ಗೊತ್ತಿಲ್ಲ, ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ. ಯಾರು ಮುಖ್ಯಮಂತ್ರಿ ಆದ್ರೆ ರಾಜ್ಯ ಜನಕ್ಕೆ ಒಳ್ಳೇದು, ಕರ್ನಾಟಕಕ್ಕೆ ಒಳ್ಳೇದು. ಕರ್ನಾಟಕಕ್ಕೆ ಅಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ ಒಳ್ಳೇದು. ಯಾಕೆ ಸರ್? ಯಾಕೆಂದ್ರೆ ಏನು ಸರ್, ಎಲ್ಲರೂ ಗೊತ್ತಿರೋ ಯಾಕೆಂದ್ರೆ ಅವರು ರೈತರ ಬಗ್ಗೆ ನಿಂತ್ಕೊಂತಾರೆ ಮೈನ್, ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾರೆ ಮೈನ್. ಇನ್ನು ಸಿದ್ದರಾಮಯ್ಯ ಅವರು ಭಾಗ್ಯಗಳೆಲ್ಲ ತಂದಿದ್ದಾರೆ, ಅವ್ರು ಬೇಡವಾ ಮುಖ್ಯಮಂತ್ರಿ? ಸರ್ ಈಗ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾರೆ, 10 ಕೆಜಿಗೆ ಎಷ್ಟು ಸರ್ ದುಡ್ಡು? ಈಗೆಲ್ಲ 1 ವರ್ಷ 2 ಸಾವಿರ ಎಲ್ಲ ವಯಸ್ಸಾದವ್ರಿಗೆ ಹಾಕ್ತಾರಲ್ಲ, ಅದ್ಯಾರು ಕೊಡ್ತಾ ಇರೋದು? ಅದನ್ನು ಸಿದ್ದರಾಮಯ್ಯ ಕೊಡ್ತಾ ಇದಾರ? ಇಲ್ಲಲ್ಲ, 2 ಸಾವಿರಕ್ಕೆ ಎಷ್ಟು ಅಕ್ಕಿ ಬರುತ್ತೆ? 10 ಕೆಜಿ ಕೊಟ್ಟರೆ ಸಾಕಾ? ಇನ್ನು ಡಿ ಕೆ ಶಿವಕುಮಾರ್ ಅವರು ನನ್ನ ಒಂದ್ಸಾರಿ ಅವಕಾಶ ಕೊಟ್ಟು ನೋಡಿ, ನಾನು ಕರ್ನಾಟಕದಲ್ಲಿ ಅಭಿವೃದ್ಧಿ ಮಾಡ್ತೀನಿ, ಒಂದ್ಸರಿ ನಾನು ಸಿ ಎಂ ಆಗಿಲ್ಲ ಅಂತ ಸರ್ ನಾನು ಹೇಳ್ತೀನಿ ಕೇಳಿ. ಈಗ ನಮಗೂ ಒಂದ್ಸತಿ ಅಧಿಕಾರ ಕೊಟ್ಟು ನೋಡಿ ಅಂತ ನಾವು ಹೇಳ್ತೀವಿ. ನಮಗೂ ಎಮ್ ಎಲ್ ಎ ಸೀಟ್ ಕೊಟ್ಟರೆ ನಾವು ನಿಂತ್ಕೊಂತೀವಿ, 25,000 ರೂಪಾಯಿ ಕಟ್ಬೋದಲ್ವಾ? ಮತ್ತೆ ಹೇಳುವ, ಅವ್ರ ಪಕ್ಷ ಅವ್ರ ತೀರ್ಮಾನ ಮಾಡ್ಕೋಬೇಕು. ಅವರ ಕಿತ್ತ ಕಂಡಿದ್ರೆ ಜನ ಯಾರು ನೋಡ್ತಾರೆ? ಸರ್ ಜೆ ಡಿ ಎಸ್ ಹೈಕಮಾಂಡ್ ಇಲ್ಲೈತೆ ಕರ್ನಾಟಕದಲ್ಲಿ, ಅವ್ರದ್ದು ಹೈಕಮಾಂಡ್ ದಿಲ್ಲಿಯಲ್ಲಿ ಐತೆ. ಅವ್ರು ಏನೋ ನಾವು ಮಾಡಬೇಕಾದ್ರೆ ದಿಲ್ಲಿಗೆ ಹೋಗಿ ಕಂಫರ್ಮ್ ಮಾತ್ರ ತಾನೆ ಇಲ್ಲಿ ಮಾಡ್ತಾರೆ. ಅವರೆಲ್ಲ ಆ ಥರ ಅಲ್ಲ, ಕುಮಾರಸ್ವಾಮಿ ಇಲ್ಲೇ ಅವ್ರದ್ದೆಲ್ಲ ಹೈಕಮಾಂಡ್ ಇರೋದು ಕರ್ನಾಟಕದಲ್ಲೇ. ಹಾಗಾದ್ರೆ ಈಗ ಬಿಜೆಪಿ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ಅಲ್ಲಿಂದ ಮುಖ್ಯಮಂತ್ರಿ ಯಾರು ಆಗಬಹುದು? ಸರ್ ಮುಖ್ಯಮಂತ್ರಿ ನಮ್ಗೆ ಆಸೆ ಇರೋದು ಯಡಿಯೂರಪ್ಪ, ಅವ್ರು ಮಾಡಲ್ವಲ್ಲ. ಯಾಕೆ ಸರ್, ಯಾಕೆ ಸರ್ ಯಡಿಯೂರಪ್ಪ ಅವರು? ಇಲ್ಲ ಇಲ್ಲ ಸರ್, ಅವ್ರು ಮೈನ್ ಲೀಡರ್ ಅವರು, ಆದ್ರೂ ಅವ್ರು ಕೆಲಸ ಮಾಡಿದ್ದಾರೆ. ಇವತ್ತವರೆಗೂ ಯಾವುದೇ ಚರ್ಚೆಗೆ ಬಂದಿಲ್ಲ, ಯಾವುದು ಏನು ವಿಧಾನಸೌಧದಲ್ಲಾಗಲಿ ಯಾವುದೇ ಒಂದು ಚರ್ಚೆಯಲ್ಲಿ ಯಾರನ್ನು ದೂಷಣೆ ಮಾಡಿಲ್ಲ ಅವರು. ಅದಕ್ಕೋಸ್ಕರ ಅಷ್ಟೇ, ಒಳ್ಳೆ ಮನುಷ್ಯ ಒಳ್ಳೆ ವ್ಯಕ್ತಿ ಅದು. ಈಗ ಪ್ರೆಸೆಂಟ್ ಸಿಚುಯೇಷನ್ ಕರ್ನಾಟಕ ಪಾಲಿಟಿಕ್ಸ್ ಬಗ್ಗೆ ನೀವು ಹೇಳೋದಾದ್ರೆ ಏನು ನಿಮ್ಮ ಅಭಿಪ್ರಾಯ? ಪಾಲಿಟಿಕ್ಸ್ ಸರ್ ಜೆ ಡಿ ಎಸ್ ಬಂದರೆ ಒಳ್ಳೇದಾಗ್ಬೋದು ಅಂತ ಒಂದು ಅನಿಸಿಕೆ, ಅವರು ನೋಡ್ದಂಗೆ ನಡೀತಾರೆ ಅನ್ನೋದು ಒಂದು ಅಭಿಪ್ರಾಯ ಇದೆ. ಎಸ್, 100%. ಜನ ಆಶೀರ್ವಾದ ಮಾಡ್ತಾರೆ ಕುಮಾರಸ್ವಾಮಿ ಅವರಿಗೆ ಜೆ ಡಿ ಎಸ್ ಪಕ್ಷಕ್ಕೆ ಅಂತ ಅನ್ಸುತ್ತೆ? ಎಸ್ ಶೂರ್, 100%. ಒಂದು ವೇಳೆ ಏನಾದ್ರು ಸಮ್ಮಿಶ್ರ ಸರ್ಕಾರ ಬಂದ್ರೆ ಜೆ ಡಿ ಎಸ್ ಕಿಂಗ್ ಮೇಕರ್ ಆಗ್ತಾರೆ ಅಂತ ಮಾತು ಕೇಳಿ ಬರ್ತಾ ಇದೆ. ಆದ್ರೂ ಕಾಂಗ್ರೆಸ್ ಜೊತೆ ಆಗಲ್ಲ, ಬಿಜೆಪಿ ಜೊತೆ ಆಗ್ತಾರೆ ಅಂತ ನನ್ಗೆ ಇದಿದೆ. ಬಿಜೆಪಿ ಪಕ್ಕ, ಕಾಂಗ್ರೆಸ್ ಜೊತೆ ಆಗಲ್ಲ, ಬಿಜೆಪಿ ಜೊತೆ ಮಾಡ್ಕೊಂತಾರೆ. ಸರ್ ಆಗಲ್ಲ ಅಂತ ನನಗೆ ಗೊತ್ತದು. 100% ಶೂರ್. ಇನ್ನು ಕಡೆದಾಗಿ 2023 ದಾಸಳ್ಳಿ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಯಾರು? ಮತ್ತೆ ಮಂಜಣ್ಣ. ಶೂರ್, 100%. ಒಳಗಡೆ ವೋಟರ್ಸ್ ಏನ್ ಮಾಡ್ತಾರೆ ಹತ್ರಕ್ಕೆ ಹೋದಾಗ ಅಂತ ಹೇಳಕ್ ಬರಲ್ಲ. ಯಾಕೆ ಸರ್? ಕಾಂಗ್ರೆಸ್ ಚೆನ್ನಾಗಿ ಕೆಲಸ ಮಾಡೋದು, ಯಾರು ಕೆಲಸ ಮಾಡ್ತಾರೆ? ಬಿಜೆಪಿ ಮಾಡಿಲ್ಲ, ಬಡವರಿಗೆಲ್ಲ ಕಾಂಗ್ರೆಸ್ಸೇ ಮುಖ್ಯ. ಅಕ್ಕಿ ತಂದಿದ್ದೆಲ್ಲ ಕಾಂಗ್ರೆಸ್ಸೇ, ಚೆನ್ನಾಗಿ ಕೆಲಸ ಮಾಡ್ಯಾರ ಕಾಂಗ್ರೆಸ್ನವ್ರು. ಹೌದು, ಜೆ ಡಿ ಎಸ್ ಕುಮಾರಸ್ವಾಮಿ ನಾವು ಈ ಸರಿ ಬರ್ತೀವಿ ಅಂತ ಹೇಳ್ತಾರೆ, ನೀವೇನು ಹೇಳಿ? ಕುಮಾರಸ್ವಾಮಿ ಬಂದ್ರೂ ಕೆಲಸ ಮಾಡ್ತಾರೆ. ಹೌದು, ಅದೇನೇ ಕರೆಕ್ಟ್, ಕೆಲಸ ಮಾಡ್ತಾರೆ. ಹ್ಞೂ, ರೈತರಿಗೆಲ್ಲ ಅನುಕೂಲ ಅಂದ್ರೆ ಕೆಲಸ ಮಾಡ್ತಾರೆ ಕಾಂಗ್ರೆಸ್. ಈಗ ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಬಂದ್ರೆ ರೈತರಿಗೆ ಅನುಕೂಲ ಮಾಡ್ತಾರೆ ಸ್ವಾಮಿ, ಬೆಂಗಳೂರಲ್ಲಿ ಯಾರು ರೈತರು ಇಲ್ಲ, ಏನು ಅನುಕೂಲ ಮಾಡ್ತಾರೆ ಅಂತ ಕೇಳ್ತಾರೆ ಜನ, ನೀವೇನು ಹೇಳ್ತೀರಾ? ಅವ್ರು ಎಲ್ಲ ಕಡೆಗೆ ಅನುಕೂಲ ಮಾಡ್ತಾನೆ ಸ್ವಾಮಿ, ಅವನು ಬಡವ್ರು ಬಗ್ಗೆ ಒಳ್ಳೆ ಅನುಕೂಲ ಆಗ್ತದೆ. ಬಿಜೆಪಿ ಬೇಡ, ಬಿಜೆಪಿ ಬೇಡ ನಮಗೆ, ಕಾಂಗ್ರೆಸ್ ಇಲ್ಲ ಜೆ ಡಿ ಎಸ್. ಒಂದು ವೇಳೆ ಸಮ್ಮಿಶ್ರ ಸರ್ಕಾರ ಬಂದ್ಬಿಟ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು? ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾನೆ. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ರೇಸ್ ಅಲ್ಲ ಸಿ? ಅವರಿಬ್ಬರು ಈ ತಡೆ ಡೌಟ್ ಆಯ್ತಡಿನ, ಕುಮಾರಸ್ವಾಮಿ ಅಂತ ನಂಬರ್ ಒನ್ ಮುಖ್ಯಮಂತ್ರಿ. ಹಾಂ, ಕರ್ನಾಟಕ ನಂಬರ್ ಒನ್ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಹ್ಞೂ, ಸಿದ್ದರಾಮಯ್ಯ ಅವರು ಇಲ್ಲ, ಸಿದ್ದರಾಮಯ್ಯ ಈ ತಡೆ ಡೌಟ್ ಆಯ್ತಡಿನ, ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ನಾವು ಕನಕಪುರದಿಂದ ಬಂದಿದ್ದೀವಿ, ಬಂಡೆಗಳು ನಾವೇ ಆಗೋದಿಲ್ಲ. ಇಲ್ಲ ಈ ತಡೆ, ಅವರು ಡೌಟೇ. ಆದರೆ ಈ ತಡೆ ಕಾಂಗ್ರೆಸ್ನಾಗೆ ಜಯಚಂದ್ರ ಆಗ್ತಾನೆ ಶಿರಾದ ಶಾಸಕರು, ಇಲ್ಲಾಂದರೆ. ಹಾಂ, ಯಾಕೆ ಸರ್, ಯಾಕೆ ಡಿ ಕೆ ಶಿವಕುಮಾರ್ ಆಗಲ್ಲ ಅಂತಿದ್ದೀರಾ? ಯಾಕಂದರೆ ಒಳ್ಳೆ ಪೈಪೋಟಿ ಇದೆ ಸರ್, ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಒಳ್ಳೆ ಸಿದ್ದರಾಮಯ್ಯ ಅವರು ಒಳ್ಳೆ ನಾಯಕರವರು ಆ್ಯಕ್ಚುಲಿ.
ಅವ್ರ ಆಡಳಿತ ಒಳ್ಳೆ ಆಡಳಿತ ಇದೆ. ಯಾಕಂದ್ರೆ ಈಗ ಅವರು ನೆಕ್ಸ್ಟ್ ಏನ್ ಮಾಡಿದ್ರು ಆಗಲ್ಲ, ಅವ್ರು ಸಾಧ್ಯನೇ ಇಲ್ಲ. ಅವ್ರು ಸಿದ್ದರಾಮಯ್ಯ ಅವರು 5 ವರ್ಷ ಆಡಳಿತ ಮಾಡಿದಾರಲೇ, ನನಗೆ ಅವಕಾಶ ಕೊಡಿ ಸ್ವಾಮಿ, ನಾನು ಕರ್ನಾಟಕ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರೆ. ಯಾಕಂದ್ರೆ ಯಾವುದು ಭ್ರಷ್ಟತೆ ಇಲ್ಲದೆ ಆಡಳಿತ ಮಾಡಿದವರು ಅಂದ್ರೆ ಸಿದ್ದರಾಮಯ್ಯನವರು. ಓಕೆ, ನಾವು ಆಕ್ಚುಲಿ ಬಿಜೆಪಿಗ್ರೆ, ನಾವು ಬಿಜೆಪಿಗೆ ಸಪೋರ್ಟ್ ಮಾಡೋರೆ. ಆದರೂ ಸಿದ್ದರಾಮಯ್ಯ ಸರ್, ಯಾಕಂದ್ರೆ ಅವರು ಎಲ್ಲೇ ನೋಡಿ ಅವ್ರದ್ದು ಭ್ರಷ್ಟಾಚಾರ ಅಂತಕ್ಕದ್ದು ಕಾಣಲ್ಲ ನಮಗೆ, ಸರಿನಾ? ಸೊ ಅದರಿಂದ ನಮ್ಗೆ ಯಾರೇ ಆಗಲಿ ಒಳ್ಳೆ ಆಡಳಿತ ಕೊಡಬೇಕು, ಬಿಜೆಪಿಗೆ ಇನ್ನೊಂದು ಚಾನ್ಸ್ ಕೊಡ್ಬೇಕು ನಾವು ಆ್ಯಕ್ಚುಲಿ. ಯಾಕಂದರೆ ಬಸವರಾಜ ಬೊಮ್ಮಾಯಿ ಸರ್ದು ಆಡಳಿತ ಚೆನ್ನಾಗಿದೆ ಅಲ್ವಾ? ಆಮೇಲೆ ನಮ್ಮದು ಕರ್ನಾಟಕ ನಮ್ಮ ರಾಜ್ಯ ಲೆವೆಲ್ ನಾವು ಏನು ತಿಂಕ್ ಮಾಡ್ತೀವೋ ಅದು ಸೆಕೆಂಡ್ರಿ. ಆಮೇಲೆ ನಾವು ನ್ಯಾಷನಲ್ ಲೆವೆಲ್ ತಿಂಕ್ ಮಾಡಬೇಕಂದ್ರೆ ವರ್ಲ್ಡ್ ಲೀಡರ್ ಯಾರಂದರೆ ನಮ್ಮ ಮೋದಿ ಅವರೇ, ವರ್ಲ್ಡ್ ಲೀಡರ್. ನೀವು ಜಗತ್ತಿನ ಕೊನೆಯ ಹಳ್ಳಿಗೆ ಹೋಗಿ ಕೊನೆಯ ಮನೆಗೆ ಹೋಗಿ ಕೇಳಿ ಯಾರು ಮೋದಿ ಅಂದರೆ ಯಾರು ಅಂತ ಹೇಳ್ತಾರೆ ಅಲ್ವಾ? ಮೊದಲು ಏನು ಗೊತ್ತಿತ್ತ ನಮ್ಮದು ಇಂಡಿಯಾ ಏನಂತ, ಜಿ ಡಿ ಪಿ ದರ ಏನಾಗಿದೆ, ಆಮೇಲೆ ಭಾರತದ ಈಗ ವಿದೇಶಾಂಗ ನೀತಿ ಹೆಂಗಿದೆ ಅಲ್ವಾ? ಇನ್ನು ಸಿಕ್ಕಾಪಟ್ಟೆ ಜನ ಹೇಳ್ತಾರೆ ಸರ್ ಜಿ ಡಿ ಪಿ ಏರ್ತೈತೆ, ಜೊತೆಗೆ ಟ್ಯಾಕ್ಸು ಅದು ಇದೆಲ್ಲ ಏರಿ ನಮ್ಗೆ ಅನುಕೂಲ ಆಗ್ತಾಯಿಲ್ಲ ಸರ್. ನೋಡಿ ಈಗ ಜನಸಾಮಾನ್ಯರು ಏನು ತಿಂಕ್ ಮಾಡ್ತಾರಂದರೆ ನಮ್ಮ ಮನೇದು ಅಷ್ಟೇ ತಿಂಕ್ ಮಾಡ್ತಾರೆ. ಒಂದು ಮನೆ ನಡೆಸೋದು ಕಷ್ಟ ಇದೆ ಈಗಿನ ಕಾಲದಲ್ಲಿ. ಇಡೀ ನಮ್ಮ ಇಂಡಿಯಾನೇ ಆಳ್ಬೇಕಂದ್ರೆ ಬ್ಯಾಲೆನ್ಸ್ ಮಾಡ್ತಾರೆ ಅವರು ಅಲ್ವಾ? ಯಾವ ಥರ ಬ್ಯಾಲೆನ್ಸ್ ಮಾಡಿ ರೇಪೋ ದರ ಜಾಸ್ತಿ ಮಾಡೋ ಹೆಚ್ಚು ಕಡಿಮೆ ಆಗುತ್ತೆ, ಆಮೇಲೆ ಒಂದೊಂದು ದರ ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂದರೆ ನಮ್ಮ ಸಲುವಾಗಿ ಅದೆಲ್ಲ ಆಗ್ತಾ ಇರೋದು. ಅದೆಲ್ಲ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಇವಾಗ ನಷ್ಟ ಆಗಿ ದಿವಾಳಿ ಎದ್ದು ಹೋಗ್ಬಿಡುತ್ತೆ. ಇವಾಗ ಸುತ್ತಮುತ್ತ ನಾವು ಶ್ರೀಲಂಕಾ ಪಾಕಿಸ್ತಾನ ಅವೆಲ್ಲ ನೋಡ್ತಾ ಇಲ್ವಾ? ನ್ಯೂಜಿಲೆಂಡ್ ಪ್ರಧಾನಿ ಕಣ್ಣೀರು ಇಟ್ಕೊಂತ ರಾಜೀನಾಮೆ ಮಾಡೋದ್ರು, ಯಾಕಂದರೆ 1 ರೂಪಾಯಿ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತ. ಸೊ ನಮ್ಮ ಈಗ ಭಾರತ ದೇಶ ಯಾವ ಥರ ನಡೀತಾ ಇದೆ, ಏನು ಕಾರಣ ಅಲ್ವಾ? ಮೋದಿ ಅವರೇ ಕಾರಣ. ಸೊ ನೆಕ್ಸ್ಟ್ ನಾವು ಏನೇ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಸೆಕೆಂಡ್ರಿ, ಬಟ್ ನಾವು ಎಂ ಪಿ ಎಲೆಕ್ಷನ್ ಮಾತ್ರ. ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಕ್ಚುಲಿ? ನೋಡಿ ಸರ್, ಒಳ್ಳೆ ನಾಯಕರೇ ಇದ್ದಾರೆ ಆಕ್ಚುಲಿ. ನಮ್ಮ ಎಮ್ ಎಲ್ ಎಗಳು ಹೆಂಗಿದ್ದಾರೆ ಗೊತ್ತಿಲ್ಲ. 224 ಎಮ್ ಎಲ್ ಎಗಳನ್ನು ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ತೂಗಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ನಮ್ಮ ನಾಯಕರು ಹೆಂಗಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಚೆನ್ನಾಗಿದ್ದಾರೆ ಅಲ್ವಾ? ಆಮೇಲೆ ಸಿದ್ದರಾಮಯ್ಯ ಸರ್ ಚೆನ್ನಾಗಿದ್ದಾರೆ. ಆಮೇಲೆ ಯೂತಿಗೆ ಪವರ್ ಅಂದರೆ ಕುಮಾರಸ್ವಾಮಿ ಸರ್ ಅಲ್ವಾ? ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ ರಾಜ್ಯದಲ್ಲಿ ಮಾತ್ರ, ಯಾರಿಗೂ ಸಪೋರ್ಟ್ ಮಾಡಲ್ಲ. ನಮಗೆ ಹ್ಯಾಪಿ ಇದೆ ಯಾರೇ ಮೂರು ಜನದಲ್ಲಿ ಯಾರೇ ಬಂದರೂ ಹ್ಯಾಪಿ ಇದೆ. ಆದರೆ ಮಾತ್ರ ನ್ಯಾಷನಲ್ ಲೆವೆಲಲ್ಲಿ ತಿಂಕ್ ಮಾಡಿದ್ರೆ ಮೋದಿ ಸಾಹೇಬ್ರೆ ಪವರ್ಫುಲ್. ಇನ್ನು ನ್ಯಾಷನಲ್ ಪಾಲಿಟಿಕ್ಸ್, ಸ್ಟೇಟ್ ಪಾಲಿಟಿಕ್ಸ್ ಹೇಳಿದ್ರಿ, ಲೋಕಲ್ ಪಾಲಿಟಿಕ್ಸ್ ಇಲ್ಲಿ ಸ್ಥಳೀಯ ಎಮ್ ಎಲ್ ಎ ಯಾವ ಪಕ್ಷದವ್ರು ಆದರೆ, ಯಾಕಂದರೆ ಎಲ್ಲ ಪಕ್ಷದ ಅಭ್ಯರ್ಥಿಗಳು ನಿಂತಿದ್ದಾರೆ, ಯಾರಾದರೆ ಎಲ್ಲಿ ಇಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ? ಓಕೆ, ಅಲ್ಲ ಯಾವುದಾದ್ರು ಒಂದು ಪಕ್ಷ ಯಾರಾದರೂ ಗೆಲ್ಲಬೇಕಲ್ಲ ಸರ್. ನೋಡಿ ವೈಯಕ್ತಿಕ ಅಭಿಪ್ರಾಯ ನೋಡಿ ಸರ್, ನಮ್ಗೆ ಲಾಸ್ಟ್ ಟೈಮ್ ನಮ್ಮ ಸರ್ ಇವ್ರು ಬಂದರು, ಜೆ ಡಿ ಎಸ್ ಅವರು ಮಂಜುನಾಥ್ ಸರ್ ಬಂದರು, ಆಮೇಲೆ ನಮ್ಮದು ಇವರು ಯಾರು ಬಿ ಜೆ ಪಿ ಸರ್ ಇದಾರಲ್ಲ, ಮುಂಡ್ರಾಜ್ ಸರ್ ಇದಾರಲ್ಲ, ಯಾಕಂದರೆ ಆಲ್ಮೋಸ್ಟ್ ಆಲ್ ಅವ್ರು ಮಾಡ್ಕೊತ ಬಂದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೆಂಟ್ರಲಲ್ಲಿ ಬಿ ಜೆ ಪಿ ಬಂದರೆ ಸರ್ ನೋಡಿ 100% ಹೇಳ್ತಾ ಇದ್ದೀನಿ, ಎಲ್ಲ ಜನಸಾಮಾನ್ಯರು ಹೇಳೋದು 80% ಬಿ ಜೆ ಪಿನೇ, ಯಾಕಂದ್ರೆ ವಿದ್ಯಾವಂತರು ಆಯ್ಕೆ ಮಾಡೋದು ಬಿ ಜೆ ಪಿನೇ ಸೆಂಟ್ರಲಲ್ಲಿ. ಸೆಂಟ್ರಲಲ್ಲಿ ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪವರಲ್ಲಿದೆ, ಆಮ್ ಆದ್ಮಿ ಪಾರ್ಟಿ ನಾವು ಬದಲಾವಣೆ ತಂದಿದ್ದೀವಿ ಅಂತಾರೆ ಸರ್. ಒಬ್ಬ ವಿಶ್ವ ನಾಯಕನ ಗುರುತಿಸಿದ್ದಾರೆ ಅಲ್ವಾ? ಆಮ್ ಆದ್ಮಿ ಪಾರ್ಟಿ ಹೋಗಿ ನಾವು ಇದರಲ್ಲಿ ಟರ್ಕಿಯಲ್ಲಿ ಹೋಗಿ ಆಮ್ ಆದ್ಮಿ ಪಾರ್ಟಿ ಹೇಳ್ತಾರೆ ಅವರು, ಅವರು ಲೀಡ್ರ್ ಗೊತ್ತಾ ಅವರಿಗೆ ಬಿ ಜೆ ಮೋದಿ ಪವರ್ಫುಲ್ಲು, ಅದಕ್ಕೆ ಮಾಡಬೇಕು. ಯಾಕಂದರೆ ನಮ್ಮ ದೇಶ ಸ್ಟ್ರೆಂತಲ್ಲಿ ಇದೆ ಅಂದರೆ ಮೋದಿನೇ ಕಾರಣ, ಕರೆಕ್ಟ್ ಅಲ್ವಾ? ಆಮೇಲೆ ವಿದೇಶಾಂಗ ನೀತಿ ಪವರ್ ಜಾಸ್ತಿ ಆಗ್ತದೆ ಅಂದರೆ ಜಯಶಂಕರ್ ಕಾರಣ. ನಮ್ಮ ಮೋದಿ ಅವರು ಬಿಟ್ಟರೆ ನೆಕ್ಸ್ಟ್ ಜಯಶಂಕರ್ ಅವರೇ ಪಿ ಎಂ. ಇಟ್ಸ್ 100%. ಥ್ಯಾಂಕ್ ಯು.